ಕೆಆರ್ಎಸ್ ಎಸ್ ಜಲಾಶಯ ಮತ್ತು ಕಬಿನಿ ಡ್ಯಾಂಗೆ ಸಿಎಂ ಯಡಿಯೂರಪ್ಪ ನಾಳೆ ಭೇಟಿ ನೀಡುತ್ತಾರೆ ಬಾಗಿನವನ್ನು ಅರ್ಪಿಸುತ್ತಾರೆ ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಈಗಾಗಲೇ ಡಿಸಿ ಕೂಡ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಹೆಚ್ಚಿನ ಮಾಹಿತಿ ಏನಿದೆ ಹೌದು ಅಂಕಿತಾ ಈಗಾಗಲೇ ಆರ್ ಎಸ್ ಜಲಾಶಯ ಇರಬಹುದು ಜೊತೆಗೆ ಕಬಿನಿ ಜಲಾಶಯ ಎರಡೂ ಕೂಡ ಭರ್ತಿಯಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಗೌರಿ ಗಣೇಶ ಹಬ್ಬದ ಒಂದು ಸಂದರ್ಭದಲ್ಲೇ ಇದೀಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಬಾಗಿನವನ್ನ ಅರ್ಪಿಸಲಿಕ್ಕೆ ಆಗಮಿಸ್ತಾ ಇರತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಕೆ ಆರ್ ಎಸ್ ಡ್ಯಾಮ್ ಇರಬಹುದು ಜೊತೆಗೆ ಕಬಿನಿ ಜಲಾಶಯ ಇರಬಹುದು ಈ ಭಾಗಗಳಲ್ಲಿ ತೋರಣಗಳಿಂದ ಆ ಒಂದು ಡ್ಯಾಮ್ ಅನ್ನು ಸಿಂಗರಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಮುಖ್ಯಮಂತ್ರಿಗಳು ಬರುವಂತಹ ಸ್ಥಳ ಏನಿದೆ ಅವರು ಬಾಗಿನವನ್ನ ಬಿಡ್ತಕ್ಕಂಥ ಒಂದು ಸ್ಥಳ ಏನಿದೆ ಆ ಒಂದು ಸ್ಥಳದಲ್ಲಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಾಗ್ತಾ ಇದೆ ಈಗ ಮಂಡ್ಯ ಜಿಲ್ಲಾಧಿಕಾರಿಗಳಿರಬಹುದು ಜೊತೆಗೆ ಹೀಗೆ ಮೈಸೂರು ಜಿಲ್ಲಾಧಿಕಾರಿಗಳು ಕೂಡ ಆ ಒಂದು ಸ್ಥಳಗಳಿಗೆ ಭೇಟಿಯನ್ನು ನೀಡಿ ಅಲ್ಲಿ ಪರಿಶೀಲನೆಯನ್ನು ಮಾಡತಕ್ಕಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಿದ್ದಾರೆ ಜೊತೆಗೆ ಕಳೆದ ಬಾರಿ ಕವಿನಿ ಜಲಾಶಯ ಏನು ಭರ್ತಿಯಾದಂತಹ ಸಂದರ್ಭದಲ್ಲಿ ಸೆಪ್ಟೆಂಬರ್ ಏಳರಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಅಲ್ಲಿ ಭಾಗಿನವನ್ನು ಅರ್ಪಿಸಿದರು ಆ ಒಂದು ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಜನರಿಗೆ ಅಲ್ಲಿ ಮುಖ್ಯಮಂತ್ರಿಗಳ ಭಾಗಿಯಾಗುವಂತಹ ಒಂದು ಕಾರ್ಯಕ್ರಮ ಏನಿತ್ತು ಆ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅವಕಾಶ ಇತ್ತು ಆದರೆ ಈ ಬಾರಿ ಕೋವಿಡ್ ನೈನ್ಟೀನ್ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಸಾರ್ವಜನಿಕರಿಗೆ ಅಲ್ಲಿ ಅವಕಾಶ ಇರೋದಿಲ್ಲ ಬದಲಿಗೆ ಜನರಿಗೆ ಅಲ್ಲಿ ಅವಕಾಶವನ್ನು ನೀಡತಕ್ಕಂಥ ಕೆಲಸವನ್ನು ಮಾಡಲಾಗುತ್ತೆ ಜೊತೆಗೆ ಪ್ರಮುಖವಾಗಿ ಕಬಿನಿ ಜಲಾಶಯ ಏನಿದೆ ಇದು ಜುಲೈ ಮತ್ತೆ ಈ ಒಂದು ಸೆಪ್ಟೆಂಬರ್ ಸೆಪ್ಟೆಂಬರ್ ಮೊದಲ ವಾರಗಳಲ್ಲೇ ಭರ್ತಿಯಾಗುವಂಥದ್ದು ವಾಡಿಕೆ ಇರತಕ್ಕಂಥದ್ದು ಹೀಗಾಗಿ ಕಳೆದ ನಾಲ್ಕು ವರ್ಷಗಳಿಂದಲೂ ಕೂಡ ಕಬಿನಿ ಜಲಾಶಯ ಸತತವಾಗಿ ಭರ್ತಿಯಾಗ್ತಾ ಇದೆ ಮುಖ್ಯಮಂತ್ರಿಗಳಾಗಿದ್ದ ಏನು ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯವರು ಇರ್ಬೋದು ಎಚ್ ಡಿ ಕುಮಾರಸ್ವಾಮಿ ಅವರು ಇರ್ಬೋದು ಜೊತೆಗೆ ಈಗ ಪ್ರಸ್ತುತ ಮುಖ್ಯಮಂತ್ರಿಗಳೇನಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಕಳೆದ ವರ್ಷ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ಆಗಿ ಅವರು ಬಾಗಿನವನ್ನು ಅರ್ಪಿಸುವಂತಹ ಸಂದರ್ಭದಲ್ಲೂ ಕೂಡ ಕಬಿನಿ ಭರ್ತಿಯಾಗಿತ್ತು ಹೀಗಾಗಿ ಕಬಿನಿ ಜಲಾಶಯ ಭರ್ತಿಯಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಏನು ಕಪಿಲ ಕೊಳ್ಳದ ರೈತ ರೈತರೇನಿದ್ದಾರೆ ಇವರೆಲ್ಲರಿಗೂ ಕೂಡ ಮಂದಹಾಸ ಇರತಕ್ಕಂಥದ್ದು ಜೊತೆಗೆ ನೀರಿನ ಸಮಸ್ಯೆ ಆಗದಿರೋ ರೀತಿಯಲ್ಲಿ ಕೆ ಆರ್ ಎಸ್ ಜಲಾಶಯ ಕಬಿನಿ ಜಲಾಶಯದಲ್ಲಿ ನೀರು ಭರ್ತಿಯಾಗಿದೆ ಹೀಗಾಗಿ ಮುಖ್ಯಮಂತ್ರಿಗಳು ಈಗ ಏನು ಗೌರಿ ಗಣೇಶ ಹಬ್ಬ ಇದೆ ಈ ಒಂದು ಸಂದರ್ಭದಲ್ಲೇ ಭಾಗಿನವನ್ನು ಅರ್ಪಿಸಲಿಕ್ಕೆ ಬರ್ತಾ ಇದ್ದಾರೆ ಹೀಗಾಗಿ ತಾತ್ಕಾಲಿಕವಾಗಿ ಅಲ್ಲಿ ಕಬಿನಿ ಜಲಾಶಯದ ಸಮೀಪದಲ್ಲೇ ಒಂದು ಹೆಲಿಪ್ಯಾಡ್ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು ಇನ್ನು ಸಚಿವರಾದಂತಹ ರಮೇಶ್ ಜಾರಕಿಹೊಳಿ ಜೊತೆಗೆ ಎಸ್ ಟಿ ಸೋಮಶೇಖರ್ ಅವರು ಕೂಡ ಮುಖ್ಯಮಂತ್ರಿಗಳೊಟ್ಟಿಗೆ ಈ ಒಂದು ಬಾಗಿನ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರಮುಖವಾಗಿ ಕಬಿನಿ ಜಲಾಶಯದಲ್ಲಿ ಅವರೇನು ಬಾಗಿನವನ್ನ ಬಾಗಿನವನ್ನು ಅರ್ಪಿಸುವಂತಹ ಸಂದರ್ಭ ಏನಿದೆ ಕಳೆದ ವರ್ಷ ಕೊಟ್ಟಿದ್ದಂತಹ ಭರವಸೆಗಳೇನಿದ್ವು ಮುಖ್ಯಮಂತ್ರಿಗಳು ನೀಡಿದಂತಹ ಭರವಸೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಆ ಭಾಗದ ರೈತರು ಜೊತೆಗೆ ಸಾರ್ವಜನಿಕರು ಕೂಡ ಒತ್ತಾಯವನ್ನು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಏನು ಬಿದರಳ್ಳಿ ಸರ್ಕಲ್ ಏನಿದೆ ಆ ಒಂದು ವೃತ್ತಕ್ಕೆ ಸಂಪರ್ಕ ಕಲ್ಪಿಸುವಂತಹ ಕಬಿನಿ ಜಲಾಶಯದ ಮುಂಭಾಗ ಇರತಕ್ಕಂಥ ಮುಳುಗು ಸೇತುವೆ ಏನಿದೆ ಆ ಒಂದು ಸೇತುವೆಯನ್ನ ಸುಮಾರು ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತೇವೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಮಾತನ್ನು ಕೊಟ್ಟಿದ್ರು ಆ ಮಾತನ್ನ ಉಳಿಸಿಕೊಳ್ಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದಂತಹ ಸಂದರ್ಭ ಇದ್ದಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಕೂಡ ಸುದ್ದಿಯನ್ನ ಬಿತ್ತರಿಸಿತ್ತು ಈಗ ಆ ಮುಖ್ಯಮಂತ್ರಿಗಳೊಟ್ಟಿಗೆ ಮಾತುಕತೆಯನ್ನ ಆಡಿರುವಂತಹ ಎಸ್ ಟಿ ಸೋಮಶೇಖರ್ ಆ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಲಿಕ್ಕೆ ಅಸ್ತು ಅಂತ ಅನ್ನೋ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಅದರೊಟ್ಟಿಗೆ ಹ್ಯಾಂಡ್ ಪೋಸ್ಟ್ ಏನು ಕಬಿನಿ ಜಲಾಶಯದಿಂದ ಹ್ಯಾಂಡ್ ಪೋಸ್ಟ್ಗೆ ಹನ್ನೆರಡು ಕಿಲೋಮೀಟರ್ ದೂರ ಇರತಕ್ಕಂಥದ್ದು ಆ ಒಂದು ರಸ್ತೆ ಅಭಿವೃದ್ಧಿ ಕೆಲಸವನ್ನು ಕೂಡ ಮಾಡಲಾಗ ಮಾಡಲಾಗುತ್ತೆ ಅನ್ನೋ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ ಹೀಗಾಗಿ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಜೊತೆಗೆ ಕಳೆದ ಬಾರಿ ಕೊಟ್ಟಿದ್ದಂತಹ ಮಾತುಗಳೇನಿದ್ವು ಆ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡುವಂತಹ ನಿಟ್ಟಿನಲ್ಲಿ ನಾಳೆ ಅವರು ಆ ಒಂದು ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಚಾಲನೆಯನ್ನು ನೀಡಲಿದ್ದಾರೆ ಜೊತೆಗೆ ಆರ್ ಎಸ್ ಜಲಾಶಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಈಗಾಗಲೇ ರೈತರು ಎಚ್ಚರಿಕೆಯನ್ನು ನೀಡಿದ್ದಾರೆ ಏನು ಪ್ರವಾಹದಿಂದಾದಂತಹ ಸಮಸ್ಯೆಗಳಿರಬಹುದು ಜೊತೆಗೆ ರೈತರ ಬೇಡಿಕೆಗಳೇನಿದ್ದ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮುಂದಾಗಬೇಕು ಅಂತ ಹೇಳಿ ಅಲ್ಲಿ ಪ್ರತಿಭಟನೆಯನ್ನು ಮಾಡುವಂತಹ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಹೀಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಕೋವಿಡ್ ಸಂದರ್ಭದಲ್ಲಿ ಬಾಗಿನವನ್ನು ಅರ್ಪಿಸುವಂತಹ ಸಂದರ್ಭ ಏನಿದೆ ಈ ಒಂದು ಸಂದರ್ಭದಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಜಿಲ್ಲಾಡಳಿತ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಜೊತೆಗೆ ಮುಖ್ಯಮಂತ್ರಿಗಳು ನಾಳೆ ಬಂದಂತಹ ಸಂದರ್ಭದಲ್ಲಿ ಕಬಿನಿ ಜಲಾಶಯಕ್ಕೆ ಬಾಗಿನವನ್ನು ಅರ್ಪಿಸುವುದರ ಜೊತೆಗೆ ಅಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡತಕ್ಕ ಕೆಲಸವನ್ನು ಕೂಡ ಮಾಡಲಿದ್ದಾರೆ ಇನ್ನು ಈಗಾಗಲೇ ಅಲ್ಲಿ ರೈತರು ಜೊತೆಗೆ ನದಿ ಪಾತ್ರದ ಜನತೆ ಏನು ಈ ಒಂದು ಸತತ ನಾಲ್ಕು ವರ್ಷಗಳಿಂದ ಪ್ರವಾಹ ಏನು ಬರ್ತಾ ಇದೆ ಇದರಿಂದಾಗಿ ಜನರು ಮನೆಗಳನ್ನು ಕಳೆದುಕೊಂಡಿರತಕ್ಕಂಥದ್ದು ಇರಬಹುದು ಜೊತೆಗೆ ನದಿ ಪಾತ್ರದಲ್ಲಿ ಏನು ಕೃಷಿ ಭೂಮಿ ಬೆಳೆದಿದ್ದಂತಹ ಬೆಳೆ ಎಲ್ಲವೂ ಕೂಡ ಏನು ಹಾನಿಗೀಡಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ಏನು ಒತ್ತಾಯವನ್ನು ಮಾಡಿದ್ದಾರೆ ಇದರ ಒಂದು ನಿರೀಕ್ಷೆಯು ಕೂಡ ಇರತಕ್ಕಂಥದ್ದು ಮುಖ್ಯಮಂತ್ರಿಗಳು ನಾಳೆಯೂ ಕೂಡ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳಿಗೆ ಮಾತನ್ನು ನೀಡತಕ್ಕಂಥದ್ದು ಇರಬಹುದು ಜೊತೆಗೆ ಅಲ್ಲಿ ಪರಿಹಾರದ ಒಂದು ನಿರೀಕ್ಷೆಯಲ್ಲಿ ಇರತಕ್ಕಂತ ಏನು ಸಂಕಷ್ಟಕ್ಕೀಡಾಗಿರ್ತಕ್ಕಂಥ ಆಗಿರತಕ್ಕಂಥ ಸಂತ್ರಸ್ತರೇನಿದ್ದಾರೆ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ನಾಳಿನ ಮಾತುಗಳ ಮೇಲೆ ಹೆಚ್ಚಿನ ಕುತೂಹಲವನ್ನ ಇಟ್ಟುಕೊಂಡಿದ್ದಾರೆ ಹೀಗಾಗಿ ಮುಖ್ಯಮಂತ್ರಿಗಳು ನಾಳೆ ಬಂದಂತಹ ಸಂದರ್ಭದಲ್ಲಿ ಕೆಆರ್ಎಸ್ ಜಲಾಶಯಕ್ಕೆ ಭಾಗಿನವನ್ನ ಅರ್ಪಿಸಿದ ನಂತರ ಕಬಿನಿ ಜಲಾಶಯಕ್ಕೂ ಕೂಡ ಭಾಗಿನವನ್ನು ಅರ್ಪಿಸಲಿದ್ದಾರೆ ಅಂಕಿತ ಧನ್ಯವಾದ ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ